ಸ್ಟೂಡೆಂಟ್ಸ್ 2016 ಅಲ್ಲಿ ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾನೆ ಫಸ್ಟ್ ನೋಟ್ ಕೊಡಿಲ್ಲಿ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟ್ ಟು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಫಾರ್ ದ ಇಯರ್ 31st March 2014 ನೋಡಿ 31st March 2014 ಅಂತ ಕೊಟ್ರೆ ಇದು ಕ್ಲೋಸಿಂಗ್ ಡೇಟ್ ಓಕೆನಾ ಓಪನಿಂಗ್ ಯಾವತ್ತಾಗಿರುತ್ತೆ 1/4/2013 ಓಕೆನಾ 13 ಅಲ್ಲಿ ಏನ್ ಮಾಡಬೇಕು ಮೈನಸ್ ಮಾಡಬೇಕು 14 ಇರೋವೆಲ್ಲ ಏನ್ ಮಾಡಬೇಕು ಆಡ್ ಮಾಡಬೇಕು ಅದೊಂದು ಚೆನ್ನಾಗಿ ನಾಪಕ ಪ್ರೀಮಿಯಂ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ ನೆಕ್ಸ್ಟ್ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ 1/4/2013 ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಮಾರ್ಚ್ 2014 ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ 1/4/2013 Premium received in advance on 31st March 2014. Bonus utilized in reduction of premium 2013-14. Reinsurance premium during the year 2013-14. Find out amount of premium to be included in revenue account. ತಹಿಲ್ಲ. Okay na? ನಿಮಗೆ ಇದನ್ನ explain ಮಾಡಬೇಕು ಅಂದ್ರೆ ನಾನು ಒಂದು ಸಣ್ಣದೊಂದು ಕಥೆ ಹೇಳ್ಬಿಟ್ಟು ಹೇಳೋಣ. ನೋಡಿ ಓಪನಿಂಗ್ ಡೇಟ್ ಅಂತ ಹೇಳಿದ್ರೆ 1/4/2013 ಓಪನಿಂಗ್ ಡೇಟ್ ಅಲ್ಲಿ ಇದ್ರೆ ಮೈನಸ್ ಮಾಡು ಓಪನಿಂಗ್ ಕ್ಲೋಸಿಂಗ್ ಪ್ಲಸ್ ಮಾಡು ಅಂತ ಹೇಳಿದ್ರು ಇದು ಯಾವಾಗ ಅಂತ ಹೇಳಿದ್ರೆ ಔಟ್ ಸ್ಟ್ಯಾಂಡಿಂಗ್ ಏನದು ಔಟ್ ಸ್ಟ್ಯಾಂಡಿಂಗ್ ಏನಾದ್ರೆ ಇಲ್ಲಿ ಕೇಳಿಸ್ಕೊಳ ಇದು ಯಾವಾಗ ಇದು ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಇದ್ದಾಗ ಈ ತರ ಓಕೆನಾ ಅದೇ ಏನಾದ್ರು ಪ್ರೀಮಿಯಂ received in advance ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ ಆವಾಗ 1/4/2013 ಅಲ್ಲಿ ಇರೋದನ್ನ ಆಡ್ ಮಾಡಿ 31st March 2014 ಅಲ್ಲಿ ಇರೋದನ್ನ ಮೈನಸ್ ಮಾಡಿ ಓಕೆನಾ ಇಷ್ಟೊಂದು ಬಂದು ಬಿಟ್ರೆ 6 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಬರುತ್ತೆ ಓಕೆನಾ ಲೆಟ್ ಅಸ್ ಸೀ ಪ್ರೀಮಿಯಂ ರಿಸೀವ್ It's about 11,33,000. Correct? Yes, sir. First two, addition item ಎಲ್ಲ ಮಾಡ್ಬಿಡೋಣ ಆಮೇಲೆ ಸಬ್ಟ್ರಾಕ್ಷನ್ಸ್ ಮಾಡ್ತೀವಿ ಓಕೆನಾ ಈಗ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಡೇಟ್ ಬರೀವಿ 31st March 2014 1,09,000 ಹಾಗೆ premium received in advance premium received in advance 1/4/2013 ಎಷ್ಟಪ್ಪ ಇದೆ 28,000 ಇನ್ನೇನಾದ್ರೂ ಆಡ್ ಮಾಡೋದಿದ್ಯಾ ಅಂತ ಹೇಳಿದ್ರೆ ಬೋನಸ್ ಇನ್ ಯುಟಿಲೈಸೇಷನ್ ಆಫ್ utilization of you know premium yes sir 7000 inena write madodidya andre inenu illa first istunu total maadi add maadi 1,77,000 ig yenen minus madbeku right outstanding premium 1/4/2013 87,000 ಇನ್ನರ್ ಕಾಲಮ್ ಅಲ್ಲಿ ಎರಡನೇದು ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ 31st March 2014 ಎಷ್ಟಪ್ಪ 22,000 ನೆಕ್ಸ್ಟ್ ಪ್ರೀಮಿಯಂ reinsurance premium paid correct ah reinsurance premium paid 60,000 is to total made in the minus mana 1,69,000 11,08,000
ಇದನ್ನ ಏನಂತ ಕೇಳೋಣ ನೆಟ್ ಪ್ರೀಮಿಯಂ. ಇಸ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಅಪ್ಪ ನಿಮ್ಗೆಲ್ಲ? ಸಿಕ್ಸ್ ಮಾರ್ಕ್ಸ್. ಈಸಿ ಆಗ್ತೀಯಾ? ಏನಿಲ್ಲ. ಎನಿ ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್, ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂಗೆ ಓಪನಿಂಗ್ ಮೈನಸ್ ಮಾಡ್ತಾ ಇದ್ವಿ, ಕ್ಲೋಸಿಂಗ್ ಆಡ್ ಮಾಡ್ತಾ ಇದ್ವಿ, ಅದಕ್ಕೆ ರಿವರ್ಸ್ ಅಂತ ಮಾಡಿ. ಸರ್ ಏನ್ ಸರ್ ನೀವು ಬರೀ ಕಣ್ಣಮುಚ್ಚರೆ ತರ ಹಿಂಗ್ ಬಂದ್ರೆ ಹ್ಯಾಂಗ್ ಮಾಡಿ ಹಿಂಗ್ ಬಂದ್ರೆ ಅದಲ್ಲ. ಆಕ್ಚುಯಲ್ ಆಗಿ ನೀವು ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಓಪನಿಂಗ್ ನ ನೀವು ಏನಕ್ಕೆ ಆಡ್ ಮಾಡ್ತೀರಾ ಅಂದ್ರೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಓಪನಿಂಗ್ ಡೇಟ್ ಅಲ್ಲಿ ನಾವ್ ಏನಕ್ಕೆ ಆಡ್ ಮಾಡ್ತೀವಿ? ಹೋದ ವರ್ಷ ಪ್ರೀಮಿಯಂ ನ ಈ ವರ್ಷದನ್ನ ತಗೊಂಡ್ಬಿಟ್ಟಿದ್ದ, ಅರ್ಥ ಆಗ್ತಿದ್ಯಾ? ಹೋದ ವರ್ಷ ಪ್ರೀಮಿಯಂ ಈ ವರ್ಷದ್ದು ಬರಬೇಕಾಗಿತ್ತು, ಹೋದ ವರ್ಷ ತಗೊಂಡ್ಬಿಟ್ಟಿದ್ದ. ಹೋದ ವರ್ಷ ಏನ್ ಮಾಡಿದ್ದ? ಅರೆ ಈ ಪ್ರೀಮಿಯಂ ಈ ವರ್ಷದ್ದಲ್ಲ ಅಂತ ಹೋದ ವರ್ಷ ಮೈನಸ್ ಮಾಡಿದ್ದ. ಹೌದಾ ಇಲ್ಲ? ಅದು ಈ ವರ್ಷದ್ದು ತಾನೆ, ಅದಕ್ಕೆ ಈ ವರ್ಷಕ್ಕೆ ಆಡ್ ಮಾಡ್ತೀವಿ. ಮುಂದಿನ ವರ್ಷದ ಪ್ರೀಮಿಯಂ ನ ನೀವು ಇವಾಗ ಇಸ್ಕೊಂಡ್ರೆ ಅದು ಈ ವರ್ಷದ ಅಲ್ಲ. ಹೌದಾ ತಾನೆ? ನೋಡಿ, 31st March 2014 ಅಂದ್ರೆ ಏನು? ಎಂಡ್ ಆಫ್ ದ ಇಯರ್. ಮುಂದಿನ ವರ್ಷದ ಇವಾಗಲೇ ಇಸ್ಕೊಂಡ್ಬಿಟ್ರೆ ಅದು ಈ ವರ್ಷದ ಅಲ್ಲ ಅಂತ ಮೈನಸ್ ಮಾಡಿ. ಅದು ಇಟ್ ಮೇಕ್ಸ್ ಸೆನ್ಸ್, ಅರ್ಥ ಆಗ್ತಿದ್ಯಾ? ಇದನ್ನ ಯಾರು ಹೇಳ್ಕೊಡಲ್ಲ. ಏನ್ ಹೇಳ್ತೀರ ನಂತರ? ಅವ್ರು ಹೇಳಿದ್ನೆ, ಇದು ಓಪನಿಂಗ್ ಅಡ್ವಾನ್ಸ್ ಇದ್ರೆ ಆಡ್, ಕ್ಲೋಸಿಂಗ್ ಇದ್ರೆ ಮೈನಸ್, ಹಿಂಗ್ ಹೇಳ್ಕೊಡ್ತಾರೆ. ಈಗ ಅರ್ಥ ಆಯ್ತಾ ವೈ ವಿ ಹ್ಯಾವ್ ಟು ಡೂ ಅಂತ? ಅರ್ಥ ಆಯ್ತಾ? ದಿಸ್ ಇಸ್ ಅ ಕಾನ್ಸೆಪ್ಟ್. ಓಕೆ, ಲರ್ನ್ ಇಟ್ ಪ್ರಾಪರ್ಲಿ ಅಂಡ್ ಅಪ್ಲೈ ಇಟ್ ಇನ್ ಯುವರ್ ಎಕ್ಸಾಮ್. ಸರ್,